ನಮಸ್ಕಾರ ವೀಕ್ಷಕರೇ ಹೌದು ನಾಳೆ ಅಕ್ಟೋಬರ್ ಇಪ್ಪತ್ತ ಎರಡನೇ ತಾರೀಕು ಮಂಗಳವಾರ ಹೌದು ಶ್ರೀ ಅಷ್ಟಲಕ್ಷ್ಮಿ ಲಕ್ಷ್ಮಿಯ ದಿನವಾಗಿದ್ದು ಹೌದು ಈ ದಿನ ಆದ ನಂತರ ಶ್ರೀ ಲಕ್ಷ್ಮೀ ದೇವಿಯ ದಿವ್ಯ ದೃಷ್ಟಿಯಿಂದಾಗಿ ಈ ಮೂರು ರಾಶಿಯವರ ಜೀವನವೇ ಬದಲಾಗಿ ಹೋಗುತ್ತಿದೆ ಮುಟ್ಟಿದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಅಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡಿತಾ ಇದ್ದಾರೆ ಹಾಗಾಗಿದ್ರೆ ಶ್ರೀ ಲಕ್ಷ್ಮೀ ದೇವಿ ಕೃಪೆ ತೋರುತ್ತಿರುವ ಆ ಮೂರು ಅದೃಷ್ಟ ರಾಶಿಗಳು ಯಾವ್ಯಾವು ಅಂತ ಈ ವಿಡದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ವಿಡನ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ನೀವು ಸಾಹಸಗಳನ್ನು ಪುರಾಣಗಳನ್ನು ಮತ್ತು ಶ್ರೀ ಅಷ್ಟಲಕ್ಷ್ಮಿಯನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋ ಮಾಡಕ್ಕೆ ಸ್ಫೂರ್ತಿ ನೀಡಿ ಹಾಗೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೊಸ ವಿಡಿಯೋ ಅಪ್ಡೇಟ್ ಇಲ್ಲಿಗಾಗಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜೀವನದ ಯಾವುದಾದ್ರೂ ಸಮಸ್ಯೆ ಇದ್ರೆ ಕೇವಲ ಎರಡೇ ಎರಡು ದಿನಗಳಲ್ಲಿ ಶತ ಪರಿಹಾರವನ್ನು ಮಾಡಿಕೊಡ್ತಾರೆ ಕೆಳಗಡೆ ಕಾಣ್ತಾ ಇರುವ ನಮ್ಮಗೆ ಹೊಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಿ ವೀಕ್ಷಕರ ಹೌದು ನಾಳೆ ವಿಶೇಷವಾದ ದಿನ ಹೌದು ನಾಳೆ ಅಷ್ಟಲಕ್ಷ್ಮಿಯ ಲಕ್ಷ್ಮಿಯ ದಿನವಾಗಿದೆ ಹೌದು ನಾಳೆ ಅಕ್ಟೋಬರ್ ಇಪ್ಪತ್ತ ಎರಡನೇ ತಾರೀಕು ಮಂಗಳವಾರ ಹೌದು ವೀಕ್ಷಕರೇ ಈ ಮಂಗಳವಾರ ಆದ ನಂತರ ಶ್ರೀ ಅಷ್ಟಲಕ್ಷ್ಮಿಯ ಕೃಪೆಯಿಂದಾಗಿ ಈ ಮೂರು ರಾಶಿಯವರ ಜೀವನವೇ ಬದಲಾಗಿ ಹೋಗುತ್ತಿದೆ ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಅಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಪಡಿತ ಇದ್ದಾರೆ ಮತ್ತು ಅದೇ ರೀತಿಯಾಗಿ ದಾಂಪತ್ಯ ಜೀವನದಲ್ಲಿ ಒಂದಷ್ಟು ತೊಂದರೆ ತಾಪತ್ಯಗಳಿಂದ ದೂರವಾಗಿ ಸುಖ ಜೀವನವನ್ನು ಕಂಡು ಕೊಳ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಯಾವುದಾದ್ರೂ ಹೊಸ ಕೆಲಸಕ್ಕೆ ಕೈ ಹಾಕೋಕೆ ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಇರುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ನೀವು ಪರಿಶ್ರಮವನ್ನು ಪಡೆಯಬೇಕಾಗಿರುತ್ತದೆ ಅಂದರೆ ಈಗ ನೀವು ಪರಿಶ್ರಮವನ್ನು ಪಡೆದೆ ನಿಮಗೆ ಯಾವುದು ಕೂಡ ದಕ್ಕುವುದಿಲ್ಲ ಮತ್ತು ಅದೇ ರೀತಿಯಾಗಿ ನಿಮಗೆ ಗೌರ್ಮೆಂಟ್ ಜಾಬ್ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮತ್ತು ಅದೇ ರೀತಿಯಾಗಿ ಕೋರ್ಟು ಕಚೇರಿ ಅನ್ನೋ ಕೆಲಸದಲ್ಲಿ ತುಂಬಾ ತೊಂದರೆ ತಾಪತ್ರೆಗಳು ಕಾಡುತ್ತಿತ್ತು ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಆ ಎಲ್ಲ ಕಷ್ಟಗಳು ದೂರವಾಗಿ ನೀವು ಅಂದುಕೊಂಡ ಕೆಲಸದಲ್ಲಿ ಆದಂತೆ ಆಗುತ್ತದೆ ಮತ್ತು ನಿಮಗೆ ಅದೇ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸುತ್ತಿದ್ದೀರಾ ಈ ಬ ಈ ಕೈಲಿ ಬಂದ ಹಣ ಇನ್ನೊಂದು ಕೈಲಿ ಖರ್ಚಾಗಿ ಬಿಡುತ್ತಿರುತ್ತೆ ಆದರೆ ಮುಂದಿನ ದಿನಗಳಲ್ಲಿ ಶೀಲಾ ಅಷ್ಟಲಕ್ಷ್ಮಿಯ ಕೃಪೆಯಿಂದಾಗಿ ನೀವು ಸಿರಿವಂತರಾಗುತ್ತೀರಿ ನಿಮಗೆ ಸದಾ ಸಂಪತ್ತು ಭರಿತ ಯಶಸ್ಸು ನಿಮಗೆ ಸಿಗುತ್ತದೆ ಈ ಎಲ್ಲ ಫಲಗಳನ್ನು ಹೊಂದುತ್ತಿರುವ ರಾಶಿಗಳಂದರೆ ಮೊದಲಿಗೆ ಮೇಷರಾಶಿ ಎರಡನೇದಾಗಿ ತುಲಾ ರಾಶಿ ಮೂರನೇದಾಗಿ ಋಷಭ ರಾಶಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಈ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಹೋದರೂ ಓಂ ಅಷ್ಟಲಕ್ಷ್ಮಿ ಕೃಪೆ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ